ಅಮ್ಮ ಲಕ್ಷ್ಮಿ ಅಕ್ಕ, ನೀವೇ ಬೆಳಗಾವಿಯವರಲ್ಲ, ನೀವೇ ಖಾನಾಪುರ ತಾಲೂಕಿನ ಹೊಟ್ಟಿ ಹೊಳೆಯವರು. ಇಲ್ಲಿ ಬಂದು ಬೆಳಗಾವದ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಬೆಳಗಾವ್ ಗ್ರಾಮೀಣಕ್ಕೆ ನಿಮಗೆ ನೀವೇ ಸಂಬಂಧ ಇಲ್ಲ. ಒಂದು, ನಮ್ಮವ್ರು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ನೀವು ಬೇರೆದ್ರೆ ಬಂದು ಇಲ್ಲಿ ಯಾಕೆ ನಿಂತೀರಿ ಅನ್ನುವಂಥದ್ದು. ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಕಾಂಗ್ರೆಸ್ನಿಂದ ನಮ್ಮ ಬಾಗಲಕೋಟೆ ಜಿಲ್ಲೆ, ಅಲ್ಲಿ ವೀರೇಂದ್ರ ಪಾಟೀಲ್ರು ಗುಲ್ಬರ್ಗಾದಿಂದ ಬಾಗಲಕೋಟೆಗೆ ಬಂದು ಕಾಂಗ್ರೆಸ್ನಿಂದ ಲೋಕಸಭೆ ಸ್ಪರ್ಧೆ ಮಾಡಿದ್ರು. ಅದನ್ನು ಅಷ್ಟೇ ಅಲ್ಲದೆ ಇಂದಿರಾ ಗಾಂಧೀಜಿಯವರು ಸಹಿತ ನಮ್ಮ ಚಿಕ್ಕಮಗಳೂರಿಗೆ ನಿಂತಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೋನಿಯಾ ಗಾಂಧಿ ಅವರಿರ್ಬೋದು, ಅಷ್ಟೇ ಅಲ್ಲದೆ ಅಸೆಂಬ್ಲಿಯಲ್ಲಿನೂ ಸಹಿತ ನಮ್ಮ ಮೈಸೂರಿನಿಂದ ಬದಾಮಿ ತಾಲೂಕಿಗೆ ಸಿದ್ದರಾಮಯ್ಯ ಸಾಹೇಬರು ಸಹಿತ ಅಲ್ಲಿ ಬಂದು ನಿಂತಿದ್ರು. ನಾವು ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಅದು ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ಜಗದೀಶ್ ಶೆಟ್ಟರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಲೋಕಸಭೆಗೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ಮತ್ತು ಅವ್ರು ಯಾವುದೇ ರೀತಿಯಿಂದ ಹೊರಗಿನವರಲ್ಲ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ಇನ್ನೊಂದು ಭಾಳ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು, ನಾನು ಚೆನ್ನಮ್ಮನ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರುವಂಥವ್ರು, ನಾ ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಭಾಳಷ್ಟು ಸಲ ಅವ್ರು ಬರ್ತಾ ಇದೆ. ನಾನೊಂದು ಹೇಳ್ತಾ ಇದ್ದೀನಿ, ತಾಯಿ ಚೆನ್ನಮ್ಮವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ ಅವ್ರಿಗಿಲ್ಲ ಯಾರಿಗೂ ಇಲ್ಲ. ತಾಯಿಗೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ. ಅಂಥ ಕಷ್ಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ವಿರುದ್ಧವಾಗಿ ಹೋರಾಡಿ ಬ್ರಿಟಿಷರನ್ನ ಸೆದೆ ಬಿಡದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಲಕ್ಷ್ಮೀ ಮೇಡಮ್ ಅವರಿರ್ಬೋದು, ಮುರುಗೇಶ್ ಇರ್ಬೋದು, ಮತ್ತೆ ಯಾರು ಇರ್ಬೋದು, ಇವತ್ತಿನ ಆರ್ಗನೈಸೇಷನ್ ಅಲ್ಲಿ ನಾವು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅನ್ನೋದು ಮಟ್ಟಿಗೆ, ಅಥವಾ ಒಂದು ಮಂತ್ರಿ ಆಗಿದೆ ಅನ್ನೋದು ಮಟ್ಟಿಗೆ ಆ ತಾಯಿಯನ್ನು ಹೋಲಿಸ್ಕೊಳ್ಳುವಂತ ಸರಿಯಲ್ಲ. ಇವತ್ತಿಗಾದ್ರೂ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ತಾಯಿ ನಮ್ಮ ಚಿತ್ತೂರು ಚೆನ್ನಮ್ಮಾಜಿ ಅವರನ್ನ ಹೋಲಿಕೆ ಮಾಡ್ಕೋಬಾರ್ದು ಅನ್ನೋದನ್ನ ಹೇಳ್ತೇನೆ ಮೊದಲೇದು. ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರುವಂತದ್ದು ಮದುವೆ ಆದ ನಂತರ, ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿ ಹೊಳೆಯವ್ರದ್ದು, ಖಾನಾಪುರ ತಾಲೂಕಿನ ಹೊಟ್ಟಿ ಹೊಳೆ ಅನ್ನೋ ವಿಲೇಜ್ ಬಂದೈತೆ, ಅವ್ರ ಸನ್ನೇಮು ಬರ್ತದ. ಲಕ್ಷ್ಮೀ ಹೊಟ್ಟಿ ಹೊಳೆಯವರು ಪಂಚಮ ಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ಅವ್ರದ್ದು ಕಾಲೇಜಿನ ಸ್ಕೂಲದ ಸರ್ಟಿಫಿಕೇಟ್ ಅಂತದ್ದು ನೋಡಿದ್ರೆ ಅಲ್ಲಿ ಬರೀ ಹಿಂದೂ ಲಿಂಗಾಯತ ಅಂತ ಅಷ್ಟೇ ಬರೆಸಿದ್ದಾರೆ. ಅದಾದ್ಮೇಲೆ ಅವ್ರು ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ. ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಾಸ್ಟು? ಲಿಂಗಾಯತ್ ಬಣಜ ಕಮ್ಯುನಿಟಿ. ಒಂದ್ಸಲ ಮದುವೆ ಆದ್ಮೇಲೆ ಗಂಡನ ಸರ್ನೇ ಬರ್ತದೆ, ಲಕ್ಷ್ಮೀ ಹೊಟ್ಟೆ ಒಳಗೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು. ಅವಾಗ ಯಾರಿಗೆ ಮಕ್ಕಳಿಗೆ ಬರ್ಬೇಕಾತಂದ್ರೆ ಕಮ್ಯುನಿಟಿ ಮತ್ತು ಸರ್ನೇಮ್ ಅದು ಗಂಡನ ಸರ್ನೇಮು ಗಂಡನ ಕಮ್ಯುನಿಟಿನೇ ಬರ್ತದೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದ್ಮೇಲೆ ಮೃಣಾಲ್ ಹೆಬ್ಬಾಳ್ಕರನ್ನು ಸಹಿತ ಲಕ್ಷ್ಮೀ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಆಗ್ತದೆ. ಅವಾಗ ಅವ್ರ ಕಮ್ಯುನಿಟಿ ಯಾವ್ದು ಬಂತು? ವೀರಸೈಬ ಲಿಂಗಾಯತ ಬರೆದ ಕಮ್ಯುನಿಟಿ ಬಂತು. ಅದ್ರ ಸಲುವಾಗಿ ನಮ್ಮ ಮನೆಯಲ್ಲಿ ಹರಿತಾ ಇರುವಂತದ್ದು ಪಂಚಮಸಾಲಿ ರಕ್ತ, ಪಂಚಮಸಾಲಿ ರಕ್ತ ಅನ್ನುವಂಥದ್ದು ಅದು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಅಂದ್ರೆ ಏನ್ ಹೇಳ್ಕೊಂಡಿದ್ದಾರೆ, ಜಗದೀಶ್ ಶೆಟ್ಟರು ಬೇರೆ ಕಮ್ಯುನಿಟಿ ಅವರು, ಬೆಳಗಾವ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರ್ತಾ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅನ್ನ ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲುವಾಗಿ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂತಾರೆ ಯಾರಾದ್ರಿದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಚ್ಛೆಪಡ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.